ತುಮಕೂರು ತಾಲೂಕು ಹೆಬ್ಬೂರಿನ ನರಸಾಪುರದಲ್ಲಿರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ ದಿನಕ್ಕೊಂದು ಅವಾಂತರ ಪ್ರಕರಣಗಳು ನಡೆಯುತ್ತಲೇ ಇವೆ ಈಗ ಕನ್ನಡ ಶಿಕ್ಷಕಿ ಮುಬೀನಾರ ಕಿರಿಕ್ನಿಂದಾಗಿ ಮತ್ತೆ ಸುದ್ದಿಯಲ್ಲಿದೆ ಇಲ್ಲಿ ಓದುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಶಿಕ್ಷಕಿ ಮುಬೀನಾಳ ಮನೆ ಕೆಲಸ ಮಾಡಿಕೊಡಬೇಕಂತೆ ವಸತಿ ಶಾಲೆಯ ವಸತಿ ಗೃಹದಲ್ಲಿ ಕುಟುಂಬ ಸಮೇತ ವಾಸ ಇರುವ ಮುಬಿನಾಳಿಗೆ ಒಂದು ವರ್ಷದ ಒಂದು ಮಗು ಕೂಡ ಇದೆ ಆ ಮಗುವನ್ನು ಆಟ ಆಡಿಸೋದು ಊಟ ಮಾಡಿಸುವ ಕೆಲಸ ಎಸ್ಎಸ್ಎಲ್ಸಿ ಸಿ ವಿದ್ಯಾರ್ಥಿನಿಯರು ಮಾಡುವಂತೆ ಅಲಿಖಿತ ಕಾನೂನನ್ನು ಮುಬೀನಾ ಮಾಡಿದ್ದಾರಂತೆ ಅಲ್ಲದೆ ಮನೆಯ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಹಾಗೂ ನೆಲ ಕೆಲಸವನ್ನು ಪಾಳಿ ಪ್ರಕಾರ ಹಲವು ವಿದ್ಯಾರ್ಥಿನಿಯರು ಮಾಡಬೇಕೆಂದು ಸ್ವತಃ ವಿದ್ಯಾರ್ಥಿನಿಯರೇ ದೂರಿದ್ದಾರೆ ಹೇಳ್ಬಿಟ್ಟು ನನ್ಕಿನ್ನ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ವಾರ್ಟರ್ಸ್ ಹತ್ರ ಕರ್ಕೊಂಡೋಗಿ ಬರ್ಸಿ ರೈಟ್ ಹಾಕಿ ನಮ್ದು ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದು ಇಡಿದು ತ್ರೀ ಫೋರ್ ಮಾರ್ಕ್ಸ್ ಇರೋದನ್ನ ತ್ರೀ ಮಾರ್ಕ್ಸ್ ಮಾಡಿದ್ರು ಸರ್ ಓದೋ ವಿಷಯದಲ್ಲಿ ಆಗ್ಲಿ ಏನ್ ನಾವು ಟೆಂತು ಸರ್ ಹೇಳ್ಕೊಡ್ರಿ ಅಂತಂದ್ರೆ ಮಿಸ್ಗೆ ಹೇಳಿದೀವಿ ಅಂತ ಹೇಳ್ಬಿಟ್ಟು ಒಂದು ದಿನ ಎಲ್ಲ ನಿಂತ್ಕೊಂಡು ಕೇಳಿದೀವಿ ಸರ್ ಹೇಳ್ಕೊಡ್ಲಿಲ್ಲ ಅವ್ರು ನಮಗೆ ಹೇಳ್ಕೊಡಲ್ಲ ಏನ್ರಿ ಏನ್ರಿ ಅಂತ ಹೇಳ್ಬಿಟ್ಟು ಕೇಳಿ ಕೇಳೋದು ಎಷ್ಟು ಬಡ್ಕೊಂಡು 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 ಸರ್ ಒಬ್ಬರು ಟೀಚರ್ ಯಾರಾದರೂ ಟೀಚರ್ ಹತ್ರ ಬೇರೆ ಟೀಚರ್ ಹತ್ರ ಬಿಟ್ಟು ಬೇರೆ ಟೀಚರ್ ಹತ್ರ ಮಾತಾಡ್ತಿದ್ರೆ ಜೇಡ್ ಮಿಸ್ ಕೇಳಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ನಾಲ್ಕು ಜನನೂ ನೀವು ನಾಲ್ಕು ಜನನು ರೆಸ್ಪೆಕ್ಟ್ ಕೊಡೋಲ್ಲ ಏನು ಕ್ರಿ ಹಂಗೆ ಹಿಂಗೆ ನೀವು ಯಾವ ಟೀಚರ್ಗೂ ರೆಸ್ಪೆಕ್ಟ್ ಕೊಡಲ್ಲ ನೋಡು ಒಂದು ಹೇಳ್ತೀನಿ ರೆಸ್ಪೆಕ್ಟ್ ಕೊಡೋದು ಕಲಿ ಅಂತ ಎಲ್ಲ ಎಲ್ಲಾದರೂ ನಾವು ಎದ್ ನಿಂತ್ಕೊಂಡು ತಿನ್ನೋ ಜಾಗದಲ್ಲೂ ಎದ್ದು ನಿಂತ್ಕೊಂಡು ಇಂಥದ್ದು ತಿಂತಿದ್ದೀವಿ ಅಂದ್ರೂ ಎದ್ ಎದ್ದು ನಿಂತ್ಕೊಂಡು ಎರಡು ಮೂರು ಸತಿ ಓಡಾಡಿದ್ರು ಎದ್ದು ನಿಂತ್ಕೊಂಡು ರೆಸ್ಪೆಕ್ಟ್ ಕೊಡ್ತೀವಿ ಹೊರತು ಸರ್ ಅವ್ರಿಗೆ ಯಾವತ್ತೂ ನಾವು ರೆಸ್ಪೆಕ್ಟ್ ಕೊಡ್ದಂಗೆ ಇಲ್ಲ ಅವರು ಹೇಳ್ದಂಗೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಕಸ ಗುಡಿಸೋದು ನೆಲ ಒರೆಸೋದು ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇಷ್ಟ ನಾನು ಪಾತ್ರೆ ತೊಳೆದಿದ್ದೀನಿ ಅಂದ್ರೆ ಅವಳು ನೆಲವರ್ಸೋದು ನಾಳೆ ಹಂಗೆ ಆ ಥರ ಮಾಡಿಸ್ತಾರೆ ಪ್ರತಿದಿನ ಇದು ನೈನ್ತ್ ಅಲ್ಲಿ ಸರ್ ನೈನ್ತಲ್ಲಿ ಅಷ್ಟೊಂದಾಗಿರ್ಲಿಲ್ಲ ನೈನ್ಗೆ ಅಷ್ಟೊಂದಾಗಿರ್ಲಿಲ್ಲ ಟೆಂತ್ ಫಸ್ಟ್ ಟೈಮಲ್ಲಿ ಬಂದ್ವಲ್ಲ ಸರ್ ಟೆಂತ್ ಫಸ್ಟ್ ಟೈಮ್ ಇಂದಲೂ ಹಂಗೆ ಮಾಡ್ಲಿಲ್ಲ ಅಂದ್ರೆ ಟಾರ್ಗೆಟ್ ಇದು ಇಂಟರ್ನಲ್ ಲಾಸ್ಟ್ ಅಲ್ಲಿ ಇಂಟರ್ನಲ್ ಇರುತ್ತಲ್ವಾ ಅದನ್ನ ಕಟ್ ಮಾಡ್ತೀನಿ ಫೇಲ್ ಅಂದ್ರೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ತೆಗೆದಿದ್ರು ಇಪ್ಪತ್ ಮಾರ್ಕ್ಸ್ ಕೊಡೋದೇ ಹೆಚ್ಚಾಗುತ್ತೆ ಹೊರತು ನಿಮಗೆ ಇದಾಗಲ್ಲ ಈ ಇಪ್ಪತ್ ಮಾರ್ಕ್ಸ್ ಕೊಡ್ಲಿಲ್ಲ ಅಂದ್ರೆ ನೀವು ಫೇಲ್ ಆದ್ರೆ ಅಂದ್ರೆ ನಿಮ್ ಜೀವನ ಪೂರ್ತಿ ಇದಕ್ಕಾಗಲ್ಲ ಶಿಕ್ಷಕಿ ಮುಬಿನ ಹೇಳಿದಂತೆ ವಿದ್ಯಾರ್ಥಿನಿಯರು ಮಾತು ಕೇಳದೆ ಇದ್ದರೆ ಆಂತರಿಕ ಅಂಕವನ್ನು ಕಟ್ ಮಾಡುತ್ತಾರಂತೆ ಫೇಲ್ ಮಾಡ್ತೀವಿ ಎಂದು ಧಮಕಿ ಹಾಕ್ತಾರಂತೆ ಶಿಕ್ಷಕಿ ಮುಬೀನಾರ ಕಿರುಕುಳದಿಂದ ಬೇಸತ್ತ ವಿದ್ಯಾರ್ಥಿನಿಯರು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ನಡುವೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಕಿ ಮುಬಿನ ನಮ್ಮ ಕೆಲ ಸಿಬ್ಬಂದಿಗಳೇ ನಾಲ್ಕೈದು ಮಕ್ಕಳನ್ನು ನನ್ನ ವಿರುದ್ಧ ಎತ್ತಿಕಟ್ಟಿದ್ದಾರೆ ಉಳಿದ ವಿದ್ಯಾರ್ಥಿಗಳು ನನ್ನ ಪರವೇ ಇದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಸಿಬ್ಬಂದಿಗಳು ಅಂತ ಅಂದಮೇಲೆ ಒಂದು ಕಡೆ ಆಗದಿರೋರು ಇರ್ತಾರೆ ಅವ್ರಿಗೆ ಆಗದಿರೋರು ಇರ್ತಾರೆ ಯಾವುದಾದ್ರೂ ಅವ್ರಿಗೆ ಒಂದು ಕೆಲಸ ಹೇಳಿದರೆ ಅವ್ರೇನು ಮಾಡ್ತಾರೆ ಅಂತಂದರೆ ನಮ್ಮ ಮೇಲೆ ಈ ಥರ ಅವರು ಆರೋಪ ಹೊರೆಸ್ತಾರೆ ಬೇಕಾದ್ರೆ ಇಲ್ಲೇ ಸುಮಾರು ಜನ ಮಕ್ಕಳಿದ್ದಾರಲ್ವ ಕೇಳಿ ನಾನು ಯಾವತ್ತಾದರೂ ಇವ್ರಿಗೆ ಕರೆಸಿಬಿಟ್ಟು ನಾನು ಮನೆ ಕೆಲಸ ಮಾಡ್ಸಿದ್ದೀನೇನೋ ಯಾಕಂದರೆ ಇವರು ಹೆಣ್ಮಕ್ಳು ಅವರು ಹೆಣ್ಮಕ್ಳು ಅದು ನಾಲ್ಕೇ ಜನ ನೀವು ಹೇಳ್ತಾ ಇರ್ತಕ್ಕಂತಹ ಅಭಿಪ್ರಾಯವನ್ನು ಅದು ಹೇಗೆ ಒಪ್ತೀರಾ ಹಾಂ ಕೇಳಿರಿ ಬೇಕಾರೆ ಇವ್ರಿಗೂ ತಗೊಳ್ಳಿ ತಗೊಳ್ಳಿ ಏನಿದೆ ಅಂತ ತಿಳ್ಕೊಂಡು ಅದನ್ನ ಇದು ಮಾಡ್ರಿ ಶಿಕ್ಷಕಿ ಮುಬಿನಾಳ ವಿರುದ್ಧ ಅಧಿಕಾರಿಗಳಿಗೆ ದೂರು ಹಾಗೂ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಕ್ಕೆ ಮತ್ತೆ ವಿದ್ಯಾರ್ಥಿನಿಯರಿಗೆ ಟಾರ್ಗೆಟ್ ಮಾಡಲಾಗಿದೆಯಂತೆ ಇದರಿಂದ ತಮ್ಮ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ವಿದ್ಯಾರ್ಥಿಗಳು ಚಿಂತೆಗೀಡಾಗಿ ನ್ಯಾಯ ಒದಗಿಸುವಂತೆ ಅಂಗಲಾಚಿದ್ದಾರೆ ಟಿಯೋಗೀಶ್ ಪ್ರಗತಿ ಟಿವಿ ತುಮಕೂರು